ಶಿವಮೊಗ್ಗದಲ್ಲಂತೂ ಜನವರಿ 22ನೇ ತಾರೀಕು ಬಹಳ ದೊಡ್ಡ ಸಮಾವೇಶ, ಸುಮಾರು 25,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಸೇರಿಕೊಂಡು ಅಲ್ಲಿನ ಸ್ಥಳೀಯವಾದಂತಹ ಮೂರು ವಿಚಾರಗಳು ಉಳಿದಂತೆ ರಾಜ್ಯದ ಎರಡು ವಿಚಾರಗಳನ್ನು ಇಟ್ಟುಕೊಂಡು ಬಹಳ ದೊಡ್ಡ ಸಮಾವೇಶ ಆಯೋಜನೆ ಆಗಿತ್ತು. ಈ ಹಿಂದೆ ಬ್ರಹ್ಮಾವರದಲ್ಲಿ ಕೂಡ ಸಮಾಜಕ್ಕೋಸ್ಕರ ಸಮಾವೇಶ 4 ವರ್ಷದ ಹಿಂದೆ ಆಯೋಜನೆ ಆಗಿತ್ತು. ಬೇರೆ ಬೇರೆ ಹೋರಾಟಗಳು ನಡೆದಿತ್ತು. ಆ ಎಲ್ಲ ಅವತ್ತಿನ ಸಂದರ್ಭದಲ್ಲಿ ಇಟ್ಟಂತಹ ಎಲ್ಲ ಬೇಡಿಕೆಗಳನ್ನು ಮತ್ತೊಮ್ಮೆ ಈ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಬಯಸ್ತಾ ಇದ್ದೇನೆ. ನಾನು ಮೊದಲನೇದೇನು ಅಂತ ಹೇಳಿದರೆ, ಕಳೆದ ಸರ್ಕಾರ ಕೊನೆಯ ಕ್ಷಣದಲ್ಲಿ ನಮ್ಮ ಸಮಾಜಕ್ಕೆ ಓಲೈಕೆಯ ದೃಷ್ಟಿಯಿಂದ ಅಧಿಕೃತ ಆದೇಶ ಮಾಡಿತು ಅಷ್ಟೇ. ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ರಚನೆ ಆಗಬೇಕು, ಕನಿಷ್ಠ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತೇಳಿ ನಮ್ಮ ಬೇಡಿಕೆ ಕಳೆದ ಅನೇಕ ವರ್ಷದ್ದಿತ್ತು. ಕೊನೆಯ ಕ್ಷಣದ ತನಕ ನಮ್ಮ ಈ ಸಮಾಜದ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿದಂತಹ ಸರ್ಕಾರ ಬೇರೆ ಯಾವುದೇ ವಿಧಿ ಇಲ್ಲ ಅಂತೇಳಿ ಆಗಿ ಕೊನೆಗೆ ಅದನ್ನು ಅಧಿಕೃತ ಒಂದು ಆದೇಶ ಹೊರಡಿಸಿತ್ತಷ್ಟೇ. ಸಂಪೂರ್ಣ ರಚನೆ ಆಗಿರಲಿಲ್ಲ, ಹಣಕಾಸಿನ ಘೋಷಣೆ ಆಗಿರಲಿಲ್ಲ, ಪೂರೈಕೆ ಆಗಿರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಇದ್ದೇವೆ. ತಕ್ಷಣ ಯಾವ ಅಭಿವೃದ್ಧಿ ನಿಗಮದ ಘೋಷಣೆ ಆಗಿತ್ತು, ನಿನ್ನೆ ದಿವಸ ಉಳಿದಂತಹ ಎಲ್ಲ ಅಭಿವೃದ್ಧಿ ನಿಗಮಗಳು ಕೂಡ ಇದ್ದಂಥ ಪುನರ್ರಚನೆಗೋಸ್ಕರ ಎಲ್ಲರ ಜವಾಬ್ದಾರಿಯನ್ನು ಅದನ್ನು ಅವರಿಂದ ಮುಕ್ತಿಗೊಳಿಸಿದ್ದಾರೆ. ಆ ಜವಾಬ್ದಾರಿಯಿಂದ ಪುನರ್ರಚನೆ ಆಗೋದಿದೆ. ಪುನರ್ರಚನೆ ಬೇರೆ ನಿಗಮಗಳ ರಚನೆ ಆಗೋದ್ರ ಜೊತೆಯಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ಕೂಡ ರಚನೆ ಆಗಬೇಕು. ಅದಕ್ಕೆ ಸಮಿತಿಯ ಘೋಷಣೆ ಆಗಬೇಕು, ಸಮಿತಿಗಳ ಪದಾಧಿಕಾರಿಗಳ ಘೋಷಣೆ ಆಗಬೇಕು. ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು ಅಂತೇಳಿ ನಮ್ಮ ಮೊತ್ತ ಮೊದಲ ಬೇಡಿಕೆ. ಎರಡನೇ ಬೇಡಿಕೆ ಇರುವಂಥದ್ದು, ಕಳೆದ ವರ್ಷ ಬಹಳಷ್ಟು ದೊಡ್ಡ ಸುದ್ದಿಯನ್ನು ಮಾಡಿದಂತಹ ಪ್ರವರ್ಗ 2A ಮೀಸಲಾತಿ ಬೇಡಿಕೆಗೋಸ್ಕರ ಪಂಚಮಸಾಲಿಯವರ ಹೋರಾಟ, ಅದು ಮತ್ತೆ ಹೈಕೋರ್ಟ್ನಲ್ಲಿ ಇದೆ. ಅದು ಹಾಗೇ ಇದೆ. ಅದು 2C 2D ಘೋಷಣೆ ಆಗಿದ್ದರು, ತಾರ್ಕಿಕ ಅಂತ್ಯವನ್ನು ಇನ್ನೂ ತಲುಪಲಿಲ್ಲ. ಅದಕ್ಕೆ ತಾರ್ಕಿಕ ಅಂತ್ಯ ಕೊಡುವ ಆ ಸಂದರ್ಭದಲ್ಲಿ ಇವತ್ತು ಯಾವ 2A ಪ್ರವರ್ಗದಲ್ಲಿ ನಾವು ಬರ್ತೇವೆ. ಸುಮಾರು 102 ಸಮಾಜಗಳು ಅದರಲ್ಲಿದೆ. ಈ 102 ಸಮಾಜಗಳಿಗೆ ಇರುವಂತಹ 15% ಮೀಸಲಾತಿದೆ. ಅದರಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ವ್ಯತ್ಯಾಸ ಆಗಬಾರ್ದು ಅನ್ನೋಂಥ ಬೇಡಿಕೆ ನಮ್ಮದಿದ್ದದ್ದು. ಬೇರೆ ಸಮಾಜಗಳು ಕೇಳಿದ ಹಾಗೆ 4-12% ಕೊಡಿ, 6-10% ಕೊಡಿ, ಬೇರೆದ ಕೊಂಡೋಗಿದ್ದು ಯಾವುದನ್ನು ನಾವು ಕೇಳ್ತಾ ಇಲ್ಲ. ನಮಗೆ ಇರುವಂತಹ ಮೀಸಲಾತಿಯಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ವ್ಯತ್ಯಾಸ ಆಗಬಾರ್ದು ಅಂತ ಹೇಳಿಕೊಂಡು ಅದನ್ನು ಪುನರ್ ಉಚ್ಚರಿಸ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿಯೇ ಕಾಂತರಾಜು ಆಯೋಗದ ಹಿಂದುಳಿದ ವರ್ಗದ ಶಾಶ್ವತ ಆಯೋಗ, ಅಂತಿಮ ಆಯೋಗ ಅನ್ನೋ ರೀತಿಯಲ್ಲಿ ಅದು ರಚನೆ ಆಗಿತ್ತು. ಕಾಂತರಾಜು ಅವರ ಆಯೋಗ ಅದನ್ನು ವರದಿಯನ್ನು ಕೂಡ ಕೊಟ್ಟಿತ್ತು. ಅವರ ಕೊನೆಯ ಅವಧಿಯಲ್ಲಿ ವರದಿಯನ್ನು ಕೂಡ ಕೊಟ್ಟಿತ್ತು. ಆ ವರದಿಯನ್ನು ಜಾರಿ ಮಾಡುವಂತಹ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ನಾವು. ಅದರಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿದೆ. ನಮ್ಮ ಸಮಾಜದ ಒಟ್ಟು ಜನಸಂಖ್ಯೆ ಕೇವಲ 13 ಲಕ್ಷ ಅಂಥೇಳಿ ತೋರಿಸಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಎರಡು ಜಿಲ್ಲೆಯಲ್ಲಿ ನಮ್ಮ ಸಮಾಜ ಜನಸಂಖ್ಯೆ ಹತ್ತಿರ 13 ಲಕ್ಷ ಇದೆ. ಅದಕ್ಕೆ ಸ್ವಲ್ಪ ಹೆಚ್ಚೇ ಇರ್ಬೋದು, ವಿನಃ ಕಡಿಮೆ ಇಲ್ಲ. ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಿಂದುತ್ವದ ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಿಂದುತ್ವದ ಆಧಾರದ ಮೇಲೆ ಗೆದ್ದಿರುವಂಥದ್ದು ಬಂದಿರುವಂಥದ್ದು. ಇಲ್ಲಿ ಯಾವುದೇ ಜಾತಿಯ ವಿಚಾರದಲ್ಲಿ ಯಾವುದು ಆಯ್ಕೆ ಆಗಿಲ್ಲ ಅನ್ನೋಂಥದ್ದು ಅದು ಸ್ಪಷ್ಟ ಇದೆ. ಅದು ನಾವು ಅವರಿವರಿಗೆ ನಾವು ಹೇಳೋದಿಲ್ಲ, ಅದು ನಮ್ದು ಕೆಲಸ ಅಲ್ಲ. ಸರ್ಕಾರ ಯೋಗ್ಯರಿಗೆ ಸಮಾಜಕ್ಕೆ ಗಟ್ಟಿ ನಿಲ್ಲುವರಿ ಕೊಡಬೇಕು ಅಂತ ನಮ್ದು ಆಗ್ರಹ ಇರುವಂಥದ್ದು. ಅದನ್ನು ಮತ್ತೆ ಮತ್ತೆ ಅನೇಕ ಸರಿ ನಾನಿಲ್ಲಿ ಸ್ಪಷ್ಟ ಮಾಡಿದ್ದೀನಿ. ನನ್ನ ರಾಜಕೀಯ ಜೀವನದ ಬಗ್ಗೆ ಅನೇಕ ಸರಿ ಸ್ಪಷ್ಟ ಮಾಡಿ, ಇವತ್ತಿಗೆ ಅದೇ ನಿಲುವಿದೆ ನಂದು. ಅಭಿಮಾನಿಗಳು ಒತ್ತಾಯ ಮಾಡ್ತಾರೆ, ಅವರ ಹಕ್ಕು ಅದು, ಅವರು ಮಾಡ್ತಾರೆ. ನಾನು ನಂದು ನಿಲುವೆ ಅಂತೇಳಿ ಅನೇಕ ಸರಿ ಸ್ಪಷ್ಟ ಮಾಡಿ, ಅದೇ ನಿಲುವಿಗೆ ಇವತ್ತು ಕೂಡ ಬದ್ದಾಗಿದೆ ನಾನು.